ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಚಂದ್ರಯಾನ 3 ಸಂಕ್ಷಿಪ್ತ ವಿವರಣೆ ತಿಳಿಸ್ತಾ ಹೋಗ್ತಾನೆ. ಈ ಒಂದು ಸಂಕ್ಷಿಪ್ತ ವಿವರಣೆ ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಭಾಷಣ, ಪ್ರಬಂಧ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೈಲೈಟ್ ಪಾಯಿಂಟ್ಗೆ ಇದುವಾಗಿರ್ತವೆ ಅಂತ ಹೇಳ್ತಾ. ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಇಷ್ಟವಾದರೆ ಪ್ರತಿಯೊಬ್ಬ ಭಾರತೀಯ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇಬ್ಬರನ್ನು ಊರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ. ಅದೇ ತರನಾಗಿ ಇಲ್ಲಿ ಒಂದೊಂದಾಗಿರ್ತಕ್ಕಂಥ ಪಾಯಿಂಟ್ ತಿಳಿತಾ ಹೋಗೋಣ. ಇಲ್ಲಿ ಚ ಅಂದರೆ ಚಂದ್ರಯಾನ ಅಂತಕ್ಕಂಥದ್ದು, ಓಕೆನಾ? ಚಂದ್ರಯಾನ 3 ಉಡಾವಣೆ ಯಾವಾಗ ಮಾಡಿದ್ರು ಅಂದ್ರಿಗಿನ 14 ಜುಲೈ 2023 ಇದನ್ನ ಉಡಾವಣೆ ಮಾಡಲಾಯಿತು. ಇದಕ್ಕಿಂತ ಮುಂಚೆ ಚಂದ್ರಯಾನ 2 ಉಡಾವಣೆ ಮಾಡಲಾಯಿತು. ಯಾವತ್ತು ಅಂದ್ರಿಗಿನ 22 ಜುಲೈ 2019 ಇದನ್ನ ಉಡಾವಣೆ ಮಾಡಲಾಯಿತು. ಇದು ಯಶಸ್ವಿ ಆಗಲಿಲ್ಲ, ಫೇಲ್ ಆಯಿತು. 2.1 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನಿಗೆ 2.1 ಕಿಲೋಮೀಟರ್ ಫೇಲ್ ಆಯಿತು ಅಂತಕ್ಕಂಥದ್ದು. ಚಂದ್ರಯಾನ 1 ಉಡಾವಣೆ 22 ಅಕ್ಟೋಬರ್ 2008 ಆಯಿತು. ಇದು ಫುಲ್ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ಮೊದಲನೇ ಉಡಾವಣೆ, ಓಕೆನಾ? ಚಂದ್ರಯಾನ 3 ಉಡಾವಣೆ ಸ್ಥಳ ಎಲ್ಲಿ ಅಂದ್ರಿಗಿನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ. ಇಲ್ಲಿಂದನೆ ಎಲ್ಲ ಒಂದು ಉಡಾವಣೆ ಆಗ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದನೆ. ಶ್ರೀಹರಿಕೋಟ, ಓಕೆನಾ? ರೈಟ್. ಅದ ನಂತರ ಚಂದ್ರಯಾನ 3 ಉಡಾವಣೆ ಕೇಂದ್ರ ಯಾವುದಾಗಿತ್ತು ಅಂದ್ರಿಗಿನ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತಕ್ಕಂಥದ್ದು, ಓಕೆ? ರೈಟ್. ಆ ನಂತರ ಚಂದ್ರಯಾನ 3 ಉಡಾವಣೆ ದಿನಾಂಕ, ಇಲ್ಲಿ ದಿನಾಂಕ ಯಾವತ್ತಂದರೆ ಹೇಳಿದ್ನಲ್ಲ, 14 ಜುಲೈ 2023 ಆಗಿರ್ತಕ್ಕಂಥದ್ದು. 14 ಜುಲೈ 2023. ಆದ ನಂತರ ಚಂದ್ರಯಾನ 3 ಉಡಾವಣೆ ಸಮಯ ಯಾವಾಗ ಅಂದ್ರಿಗಿನ ಯಾವಾಗ ಇದನ್ನ ಉಡಾವಣೆ ಮಾಡಲಾಯಿತು ಅಂದ್ರಿಗಿನ ಮಧ್ಯಾಹ್ನ 2:35 ಉಡಾವಣೆ ಮಾಡಲಾಯಿತು ಅಂತಕ್ಕಂಥದ್ದು, ಓಕೆ? ರೈಟ್. ಆದ ನಂತರ ಚಂದ್ರಯಾನ 3 ಯಾವ ರಾಕೆಟ್ನಿಂದ ಉಡಾವಣೆ ಮಾಡಲಾಯಿತು ಅಂದ್ರಿಗಿನ LV-M3/M4 ಅಂತಕ್ಕಂಥದ್ದು, ಓಕೆನಾ? ಮೊದಲು ಇದಕ್ಕೆ GVL-VMK-3 ಅಂತಕ್ಕಂಥದ್ದು ಹೆಸರಿತ್ತು, ಓಕೆನಾ? GVL-VMK ಅಂತಕ್ಕಂಥದ್ದು. ಅದ ನಂತರ LVM ಅಂತಂದರೆ ಏನು, ಇದಕ್ಕೆ ಲಾಂಗ್ ಫಾರ್ಮ್ ಏನಿದೆ ಅಂದ್ರಿಗಿನ ಲಾಂಚ್ ವೆಹಿಕಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೆಲ್ಲ ಕೊಡ್ತಾ ಇರ್ತಾರೆ, ಓಕೆನಾ? ಆದ ಕಾರಣ ಇದು ವಿವರಣೆಯಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. Launch Vehicle Mark 3 ಅಂತಕ್ಕಂಥದ್ದು. ಆ ನಂತರ GSLV ಅಂದರೆ ಏನು ಅಂತ ನೋಡಿದರೆ GSLV ಅಂದ್ರಿಗಿನ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಕ್ಕಂಥದ್ದು, ಓಕೆನಾ? ರೈಟ್. ಲಾಂಚ್ ವೆಹಿಕಲ್ ಇದು ಮೊದಲು ಹೆಸರಿರ್ತಕ್ಕಂಥದ್ದು ಮೊದಲಿಗೆ, ಓಕೆ? ಅದ ನಂತರ ಚಂದ್ರಯಾನ 3 ರಾಕೆಟ್ ಇಂಜಿನ್ ಯಾವುದಾಗಿತ್ತು ಅಂದ್ರಿಗಿನ CE-20 ಅಂತಕ್ಕಂಥದ್ದು. CE-20 ಅಂದ್ರೆ ಏನು ಅಂದ್ರಿಗಿನ ಇಲ್ಲೋಳಾರೆ ಕ್ರಯೋಜೆನಿಕ್ ಇಂಜಿನ್ ಅಂತಕ್ಕಂಥದ್ದು, ಓಕೆನಾ? ಸಿಇ ಅಂದರೆ ಕ್ರಯೋಜೆನಿಕ್ ಇಂಜಿನ್. ಸ್ಪರ್ಧಾತ್ಮಕ ಪರೀಕ್ಷೆ ಬಹಳ ಮುಖ್ಯವಾಗಿದ್ದ ಪಾಯಿಂಟ್ಗಳಿವೆ ಎಲ್ಲ ಕೂಡ, ಓಕೆನಾ? ಚಂದ್ರಯಾನ 3 ತಯಾರಿಸಿದ ಸಂಸ್ಥೆ ಯಾವುದಂದ್ರಿನ ಇಸ್ರೋ. ಅದೇ ನಾವು ISRO ಅಂದ್ರಿಗಿನ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಕ್ಕಂಥದ್ದು. ಅದೇ ಕನ್ನಡದಲ್ಲಿ ಹೇಳಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು, ಓಕೆ? ಅದ ನಂತರ ISRO ಸ್ಥಾಪನೆ ಯಾವಾಗಾಯಿತು ಅಂತ ನೋಡಿದರೆ 15 ಆಗಸ್ಟ್ 1969 ಆಯಿತು. ಇಸ್ರೋನ ಸ್ಥಾಪನೆ ಯಾವಾಗ? 15 ಆಗಸ್ಟ್ 1969. ರೈಟ್. ಆ ನಂತರ ಪ್ರಧಾನ ಕಚೇರಿ, ಇಸ್ರೋನ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರಿಗಿನ ಕರ್ನಾಟಕದ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಇಸ್ರೋನ ಅಧ್ಯಕ್ಷರು ಎಸ್ ಸೋಮನಾಥ್ ಈಗಿನ ಅಧ್ಯಕ್ಷರು, 2023 ಅಧ್ಯಕ್ಷರು ಯಾರು ಅಂದ್ರಿಗಿನ ಎಸ್ ಸೋಮನಾಥ್ ಅವರು, ಓಕೆ? ಆ ನಂತರ ಇಸ್ರೋನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ನೋಡಿದರೆ ವಿಕ್ರಮ್ ಸಾರಾಭಾಯ್. ಆ ನಂತರ ಇದರ ಥೀಮ್ ಏನಾಯಿತು, ಚಂದ್ರಯಾನ 3 ಥೀಮ್ ಏನು ಅಂದ್ರಿನ ಇಲ್ಲಿ ಸೈನ್ಸ್ ಆಫ್ ದ ಮೂನ್ ಚಂದ್ರಯಾನ ವಿಜ್ಞಾನ ಅಂತಕ್ಕಂಥ ಅರ್ಥ ಕೊಡುತ್ತೆ, ಸೈನ್ಸ್ ಆಫ್ ದ ಮೂನ್, ಓಕೆ? ಥೀಮ್ ಏನಾಗಿರ್ತಂತ ಕೇಳ್ತಾರೆ, ಚಂದ್ರಯಾನ ವಿಜ್ಞಾನ ಅಥವಾ ಸೈನ್ಸ್ ಆಫ್ ದ ಮೂನ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಆಗುತ್ತೆ.
ಚಂದ್ರಯಾನ ಮೂರು ಯಾವುದಿಲ್ಲ ಇದರಲ್ಲಿ ಅಂತಂದ್ರೆ ಇನ್ನ ಆರ್ಬಿಟರ್ ಇಲ್ಲ, ಇದರಲ್ಲಿ ಆರ್ಬಿಟರ್ ಅಂತಕ್ಕಂಥದ್ದು ಇಲ್ಲ. ಚಂದ್ರಯಾನ ಮೂರು ಎಷ್ಟು ಮಾದರಿಗಳಿಗೆ ಇರ್ತವೆ ಅಂದ್ರೆ ಇನ್ನ ಮೂರು ಮಾದರಿಗಳನ್ನು ನಾವು ಕಂಡು ಬರ್ತೇವೆ, ಮೂರು ಮಾಡ್ಯೂಲ್ಗಳನ್ನು ನಾವು ಕಂಡು ಬರ್ತೇವೆ. ಓಕೆ, ಒಂದೊಂದಾಗಿ ನೋಡಿದರೆ ಪ್ರೊಪಲ್ಷನ್ ಮಾಡ್ಯೂಲ್ ಇದು ಮೊದಲನೇದು. ಇದೇನು ಸಹಾಯ ಮಾಡ್ತದೆ ಅಂದ್ರೆ ಇನ್ನ ಇದು ಆಕಾಶಕ್ಕೆ ಎಗರಲು ಸಹಾಯ ಮಾಡ್ತದೆ, ಹಾರಲು ಸಹಾಯ ಮಾಡ್ತಕ್ಕಂಥದ್ದು, ಅದ ರಿಕ್ಷೆಗೆ ಎಗರಲು ಸಹಾಯ ಮಾಡ್ತಕ್ಕಂಥದ್ದು ಇದು. ಓಕೆನಾ, ಎರಡನೇದು ನೋಡಿದರೆ ಲ್ಯಾಂಡರ್ ಮಾಡ್ಯೂಲ್. ಲ್ಯಾಂಡರ್ ಮಾಡ್ಯೂಲ್ ಇದೇನು ಮಾಡ್ತದೆ, ಚಂದ್ರನ ಮೇಲೆ ಇಳಿಯೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಲ್ಯಾಂಡರ್ ಮಾಡ್ಯೂಲ್ ಅಂತಕ್ಕಂಥದ್ದು. ರೋವರ್ ಏನು ಸಹಾಯ ಮಾಡ್ತದೆ, ಮಾಹಿತಿಯನ್ನು ಭೂಮಿಗೆ ಕಳಿಸ್ತಕ್ಕಂಥದ್ದು ಇದು. ಓಕೆನಾ, ಚಂದ್ರ ಮೇಲೆ ಇರ್ತಕ್ಕಂಥ ಮಾಹಿತಿಯನ್ನು ಭೂಮಿಗೆ ಕಳಿಸ್ತದೆ. ಓಕೆ, ಅದಾದ ನಂತರ ನೋಡಿ ಇಲ್ಲಿ ಪ್ರೊಪಲ್ಷನ್ ಮಾಡ್ಯೂಲ್ ಎಷ್ಟು ಕೆ ಜಿ ಇದೆ ಅಂದ್ರೆ 2148 ಕೆ ಜಿ ತೂಕ ಇದೆ. ಲ್ಯಾಂಡರ್ ಮಾಡ್ಯೂಲ್ ಎಷ್ಟು ಕೆ ಜಿ ಇದೆ ಅಂದ್ರೆ 1752 ಕೆ ಜಿ ಇರ್ತಕ್ಕಂಥದ್ದು. ಅದಾನಂತರ ರೋವರ್ ಮಾಡ್ಯೂಲ್ ಇದು 26 ಕೆ ಜಿ ಇರ್ತಕ್ಕಂಥದ್ದು. ಓಕೆನಾ, 26 ಕೆ ಜಿ ಇದು ಒಟ್ಟಾರೆ ಎಷ್ಟಾಗುತ್ತೆ ಅಂದ್ರೆ 3926 ಕೆ ಜಿ, 3926 ಕೆ ಜಿ ಆಗುತ್ತೆ ಒಟ್ಟಾಗಿ ತೂಕ, ಅದರ ತೂಕ. ಓಕೆ, ರೈಟ್. ಅದಾನಂತರ ಇಲ್ಲಿ ಒಂದೊಂದಾಗಿ ನೋಡ್ತಗೋಣ, ಮುಂದೆ ಏನಿದೆ ನೋಡ್ತಗೋಣ. ಚಂದ್ರಯಾನ ಮೂರರ ಲ್ಯಾಂಡರ್ನ ಹೆಸರು, ಇದಕ್ಕೆ ಲ್ಯಾಂಡರ್ನ ಹೆಸರಿಟ್ಟರು, ಅದು ಯಾವುದು ಅಂತಂದ್ರೆಗಿನ ಇಲ್ಲಿ ವಿಕ್ರಮ್ ಅಂತಕ್ಕಂಥದ್ದು. ಇದು ಇಸ್ರೋನ ಮೊದಲ ಸ್ಥಾಪಕ ವಿಕ್ರಮ್ ಸಾರಾಭಾಯಿ, ಆದ ಕಾರಣ ವಿಕ್ರಮ್ ಅಂತಕ್ಕಂಥ ಹೆಸರಿಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕಾರಣ ಹೇಳಿದಕ್ಕಂಥದ್ದು. ಚಂದ್ರಯಾನ ಮೂರು ರೋವರ್ನ ಹೆಸರೇಂದರೆ ಪ್ರಜ್ಞಾನ್ ಅಂತಕ್ಕಂಥದ್ದು ಇಟ್ಟಿದ್ದಾರೆ. ಇದು ಆರು ಚಕ್ರಗಳು ಇರ್ತದೆ, ಇದಕ್ಕೆ ಕ್ಯಾಗ್ ಇಳಲಿಕ್ಕೆ ಅದು ಸಹಾಯ ಮಾಡ್ತಕ್ಕಂಥದ್ದು. ಓಕೆನಾ, ಚಂದ್ರಯಾನ ಮೂರು ತ್ರುಟಲ್ ಸಾಮರ್ಥ್ಯ ಇಂಜಿನ್ 4 ಹೊಂದಿರತಕ್ಕಂಥದ್ದು. ಚಂದ್ರಯಾನ ಯಾವ ಧ್ರುವಕ್ಕೆ ಇಳಿತಕ್ಕಂಥದ್ದು ಅಂತಂದ್ರೆ ಇದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿತಕ್ಕಂಥದ್ದು. ಪ್ರಪಂಚದ ಮೊಟ್ಟ ಮೊದಲನೇದಾಗಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿತಕ್ಕಂಥ ಒಂದು ಚಂದ್ರಯಾನ ಯಾವುದು ಅಂತಂದರೆ ನಮ್ಮ ಭಾರತ ದೇಶದ್ದು ಅಂತಕ್ಕಂಥದ್ದು. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿ ನೆನಪಿಡ್ತಕ್ಕಂಥದ್ದು, ಫಸ್ಟ್ ಟೈಮ್ ಇಳಿತಕ್ಕಂಥದ್ದು ನಮ್ಮ ಭಾರತ ಮಾತ್ರ ಚಂದ್ರನ ದಕ್ಷಿಣ ಧ್ರುವಕ್ಕೆ. ಆದರೆ ಚಂದ್ರಯಾನ ಮೂರರ ಇಳಿದ ದಿನ ಯಾವುದಂದ್ರೆ 23 ಆಗಸ್ಟ್ 2023 ಚಂದ್ರಯಾನ ಮೂರು ಅಂತಕ್ಕಂಥ ಇಳಿತು. ಚಂದ್ರಯಾನ ಮೂರು ಇಳಿದ ಸಮಯ ಯಾವುದು ಅಂತಂದ್ರೆ ಸಂಜೆ 6 ಗಂಟೆ 4 ನಿಮಿಷ ಅಂತಕ್ಕಂಥದ್ದು. ಅದಾನಂತರ ಚಂದ್ರಯಾನ ಅಂದಾಜು ವೆಚ್ಚ 615 ಕೋಟಿ ಅಂತಕ್ಕಂಥದ್ದು. ಚಂದ್ರಯಾನ ಮೂರು ಭೂಮಿಯಿಂದ ಚಂದ್ರನ ಹತ್ತಿರ ಹೋದ ದಿನಗಳು ಎಷ್ಟು ತೆಗೆದುಕೊಳ್ತು, ಭೂಮಿಯಿಂದ ಚಂದ್ರಕ್ಕೆ ಹೋಗಲ್ಲ ಅಂದ್ರೆ 40 ದಿನ ತೆಗೆದುಕೊಳ್ತಕ್ಕಂಥದ್ದು. ಓಕೆ, ಚಂದ್ರಯಾನಕ್ಕೆ ಯಶಸ್ವಿಯಾಗಿ ಇಳಿಸಿದ ದೇಶಗಳು ಯಾವ್ಯಾವು ಅಂತಂದ್ರೆ ಎಷ್ಟು ದೇಶಗಳು, 4 ದೇಶಗಳು ಇಳಿಸಿರ್ತಕ್ಕಂಥದ್ದು. ಯಾವ ಯಾವ ದೇಶಗಳು ನೋಡಿದರೆ ಇಲ್ಲಿ ಮೊಟ್ಟ ಮೊದಲಾಗಿ ಯಾವ ದೇಶ ಇಳಿಸಿದೆ ಅಂದ್ರೆ USA ಅಮೇರಿಕಾ ಅಂತಕ್ಕಂಥದ್ದು. ಎರಡನೇದು ರಷ್ಯಾ ದೇಶ ಯಶಸ್ವಿಯಾಗಿ ಇಳಿಸಿರ್ತಕ್ಕಂಥದ್ದು. ಮೂರನೇ ದೇಶ ಯಾವುದಂದ್ರೆ ಚೀನಾ. ನಾಲ್ಕನೇ ದೇಶ ಯಾವುದಂದ್ರೆ ಭಾರತ. ಓಕೆನಾ, ಮೊದಲು ಅಮೇರಿಕಾ, ರಷ್ಯಾ, ಆದಂತರ ಚೀನಾ, ಭಾರತ ನಾಲ್ಕನೇದು. ಚಂದ್ರಯಾನ ಒಂದು ಯಾವ ರಾಕೆಟ್ನಲ್ಲಿ ಇದಕ್ಕೆ ಕಳಿಸಲಾಯಿತು ಅಂದ್ರೆ ನೋಡಿದರೆ PSLV-XL-C12 ಅಂತಕ್ಕಂಥದ್ದು. ಚಂದ್ರಯಾನ ಒಂದು ಅಧ್ಯಕ್ಷರು, ಚಂದ್ರಯಾನ ಒಂದು ಉಡಾವಣೆ ಮಾಡಿದ ಅಧ್ಯಕ್ಷರು ಯಾರಿದ್ರು ಅಂದ್ರೆಗಿನ ಇಸ್ರೋಗೆ ಅಲ್ಲಿ G. ಮಾಧವನ್ ಅಂತಕ್ಕಂಥವ್ರು. ಓಕೆನಾ, ಭಾರತ ಯಾವಾಗ ಮೊದಲು ರಾಕೆಟ್ ಉಡಾವಣೆ ಮಾಡಿದ್ರು ಅಂದ್ರೆಗಿನ 21 ನವೆಂಬರ್ 1963 ಅಂತಕ್ಕಂಥದ್ದು. ಆನಂತರ ಚಂದ್ರನ ವ್ಯಾಸ ಎಷ್ಟಿದೆ ನೋಡಿದರೆ 3475 ಕಿಲೋಮೀಟರ್ ಅಂತಕ್ಕಂಥದ್ದು. 3475 ಕಿಲೋಮೀಟರ್, ರೈಟ್. ಆನಂತರ ಭೂಮಿಗೆ ಹೋಲಿಸಿದರೆ ಚಂದ್ರಯಾನ ಗುರುತ್ವಾಕರ್ಷಣೆ 1/6 ಭೂಮಿಯಿಂದ ಚಂದ್ರನ ದೂರ ಎಷ್ಟಿರ್ತದೆ ಅಂದ್ರೆಗಿನ 384,400 ಕಿಲೋಮೀಟರ್ ಅಂತಕ್ಕಂಥದ್ದು. ಓಕೆ, ರೈಟ್. ಚಂದ್ರಯಾನ ಮೂರರ ಉದ್ದೇಶಗಳು ಏನೆಲ್ಲ ಇದ್ದು ಅಂದ್ರೆಗಿನ ಮೂರು ಉದ್ದೇಶಗಳು ಒಳಗೊಂಡಿತ್ತು. ಮೊದಲನೇದು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡರ್ ಸುರಕ್ಷಿತವಾಗಿ ಹಾಗೂ ಸರಳವಾಗಿ ಲ್ಯಾಂಡಿಂಗ್ ಮಾಡುವುದು. ಈ ಲ್ಯಾಂಡರನ್ನು ಸುರಕ್ಷಿತವಾಗಿ ಇಳಿಸ್ತಕ್ಕಂಥದ್ದು, ಚಂದ್ರನ ಮೇಲೆ ಸರಳವಾಗಿ ಇಳಿಸ್ತಕ್ಕಂಥದ್ದು ಇದರ ಉದ್ದೇಶ ಆಗಿತ್ತು. ಓಕೆನಾ, ಲಾಸ್ಟ್ ಚಂದ್ರಯಾನ ಎರಡರಲ್ಲಿ ಏನಾಯಿತು ಅಂದರೆ ಫೋರ್ಸಾಗಿ ಇಳಿಸ ಕಾರಣ ಏನಾಯಿತು, ಅದು ಬ್ಲಾಸ್ಟ್ ಆಗಿತ್ತು. ಆದ ಕಾರಣದಿಂದ ಸೇಫ್ ಆಗಿ ಮತ್ತು ಸರಳವಾಗಿ ಇಳಿಸ್ಬೇಕಂತೇಳಿ ಅಂದ್ಕೊಂಡಿತ್ತು. ಎರಡನೇದು ಚಂದ್ರನ ಮೇಲೆ ರೋವರ್ ಚಲನಾ ಸಾಮರ್ಥ್ಯಗಳನ್ನು ಗಮನಿಸುವುದು ಮತ್ತು ಪ್ರದರ್ಶಿಸತಕ್ಕಂಥದ್ದು. ಓಕೆ, ಮೂರನೇದು ಚಂದ್ರನ ಮೇಲ್ಮೈಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸ್ತಕ್ಕಂಥದ್ದು, ವೈಜ್ಞಾನಿಕ ಪ್ರಯೋಗ ನಡೆಸ್ತಕ್ಕಂಥದ್ದು ಇನ್ನೊಂದು ಉದ್ದೇಶ. ಇವೆಲ್ಲ ಮೂರು ಉದ್ದೇಶಗಳು ಒಳಗೊಂಡಿತ್ತು. ಓಕೆ, ಮುಂದೇನಿದೆ ನೋಡ್ತೋಣ. ಚಂದ್ರಯಾನ ಮೂರರ ತಂಡದ ಯಾವೆಲ್ಲ ತಂಡ ಒಳಗೊಂಡಿತ್ತು ತಂಡದಲ್ಲಿ ಅಂದ್ರೆಗಿನ ಇಸ್ರೋನ ಅಧ್ಯಕ್ಷರಾದ್ರೆ S. ಸೋಮನಾಥ್ ಅಂತಕ್ಕಂಥ ತಿಳ್ಕೊಂಡ್ವಿ. ಅದು ಇನ್ನು ಯಾರಿದ್ದಾರೆ ನೋಡ್ತಗೋಣ. ಮಿಷನ್ ನಿರ್ದೇಶಕರಾಗಿದ್ದರು ಅಂದರೆ S. ಮೋಹನ ಕುಮಾರ್ ಅವರು.
ಅಸೋಸಿಯೇಟ್ ಮಿಷನ್ ನಿರ್ದೇಶಕ ಯಾರು ಅಂದ್ರಗಿನ ಜಿ ನಾರಾಯಣನ್, ಯೋಜನಾ ನಿರ್ದೇಶಕರು ಯಾರಂದ್ರಗಿನ ಪಿ ವೀರಮುತ್ತುವೆಲ್, ಉಪಯೋಜನಾ ನಿರ್ದೇಶಕರು ಕಲ್ಪನಾ ಕೆ, ವಾಹನ ನಿರ್ದೇಶಕ ಬಿಜು ಸಿ ಥಾಮಸ್ ರವರು. ಓಕೆನಾ, ರೈಟ್. ಹಾಗಾದ್ರೆ ಗೆಳೆಯರೆ, ಈ ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ಬರಿಗೆ ಚಾಲಕ್ಕೆ ಸಾಧ್ಯ. ಅದೇ ಥರ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ನಿಮಗೆ ಎಂಥ ಮಾಹಿತಿ ಬೇಕಂತೇಳಿ ಕಾನ್ಶಲಿ ಕಾನ್ ಮಾಡಿ ಆ ಒಂದು ಮಾಹಿತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತಾ ಕಾನ್ಶಲಿ ಕಾನ್ ಮಾಡಿ, ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.